ಈ ಮಕ್ಕಳನ್ನ ಮುಳುಗಸ್ಬಿಡ್ತಾರೆ ಈ ಮಕ್ಕಳ ಜೀವನವನ್ನ ಬರ್ಬಾದ್ ಮಾಡ್ಬಿಡ್ತಾರೆ ತಮ್ಮ ರಾಜಕೀಯ ತೆವಲ್ಗೋಸ್ಕರ ತಮ್ಮ ತಮ್ಮ ಅಜೆಂಡಾಗಳಿಗೋಸ್ಕರ ಈ ಬಾಲಕರ ಈ ಬಾಲಕಿಯರ ಜೀವನ ಮತ್ತು ಜೀವದ ಜೊತೆ ಚಲ್ಲಾಟ ಆಡ್ತಾ ಇರುವಂತ ನಿಮ್ಮಂತವ್ರಿಗೆ ಧಿಕ್ಕಾರ ರೀ ಸಾಯೋದು ಇವತ್ತು ಬಾಗಲಕೋಟೆಯಲ್ಲಿ ಶಿವಮೊಗ್ಗದಲ್ಲಿ ಕಾಲೇಜ್ ಮೇಲೆ ಇಷ್ಟು ದೊಡ್ಡ ಕಲ್ಲುಗಳನ್ನ ಎತ್ತಾಕ್ತಾ ಇದ್ದಾರೆ ಹುಡುಗರು ಏನು ನಿಮ್ ತಂದೆ ತಾಯಿಗಳು ಇದನ್ನೇ ಕಳ್ಸಿದಾರ ನಿಮಗೆ ಯಾವ್ ತಂದೆ ತಾಯಿಗಳು ಒಪ್ಕೊಳ್ತೀರ ರೀ ಇದನ್ನೆಲ್ಲಾ ನೀ ಹೋಗಪ್ಪ ಅಲ್ಲಿ ಯಾವ್ದೋ ಮುಸ್ಲಿಂ ಹುಡುಗಿಯನ್ ಬುರ್ಕಾನೋ ಇಲ್ಲ ಹಿಜಾಬ ಹಾಕೊಂಡ್ ಬರ್ತಾ ಇದಾರಂತೆ ಅದನ್ನ ಸರಿಸ್ಕೋಬೇಡ ಯಾವ್ದೇ ಕಾರಣಕ್ಕೂ ನಾವ್ ಹಾಕೊಂಡ್ ಬಂದ್ರೆ ನೀನು ಕೇಸರಿ ಶಾಲೆ ಹೋಗು ಕಲ್ಲು ತೂರಾಟ ಮಾಡು ಇಲ್ಲ ಕಲ್ಗಿಲ್ ಎತ್ತಾಕು ಅಂತ ಹೇಳ್ ಕಳಿಸ್ತೀರಾ ನೀವು ಪೇರೆಂಟ್ಸ್ ಏನ್ ನಡೀತಾ ಇದೆ ಈ ರಾಜ್ಯದಲ್ಲಿ ಯಾರು ಇವ್ರಿಗೆಲ್ಲ ಮಾರ್ಗದರ್ಶನ ಕೊಡೋದು ಯಾರಿಗೆ ಇವ್ರೆಲ್ಲ ಇದನ್ನೆಲ್ಲ ಹೇಳ್ಕೊಡೋದು ಹಿಜಾಬ್ ಹಾಕೊಂಡ್ ಬಂದ್ ಮಾತ್ರಕ್ಕೆ ಕಲ್ಲು ತೂರಾಟ ನಡೆಸ್ಬೇಕಾ ಎಂತಹ ಅಸಹನೆ ಎಂಥ ವಿಷ ಎಂತಹ ರೋಗ ಎಂತಹ ದ್ವೇಷಮಯ ವಾತಾವರಣವನ್ನ ಸೃಷ್ಟಿ ಮಾಡ್ಬಿಟ್ರಲ್ಲ ಬಾಬಾ ಬೇಷ್ ಬ್ರಿಟಿಷ್ ಏನಾದ್ರೂ ಇದ್ಬಿಟ್ರೆ ಅಯ್ಯೋ ನಾವು ಈ ಲೆವೆಲ್ ಗೆ ಒಡೆಯಕ್ಕಾಗಿರ್ಲಿಲ್ಲ ಎಂತ ಚೆನ್ನಾಗಿ ಒಡೆದ್ಬಿಟ್ಟಿದಿರಲ್ಲ ಅಂತ ನಿಮ್ಮನ್ನ ಇಮ್ಮಿಡಿಯೇಟ್ ಆಗಿ ವಿಕ್ಟೋರಿಯಾ ರಾಣಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು ನಮ್ಗಿಂತ ಚೆನ್ನಾಗಿ ಡಿವೈಡ್ ಅಂಡ್ ರೂಲ್ಸ್ ಪಾಲಿಸಿನ ಜಾರಿ ತಂದ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಅಂತ ಶಿವಮೊಗ್ಗದಲ್ಲಿ ಇವತ್ತು ನಿಷೇಧಾಜ್ಞೆ ಜಾರಿಯಾಗಿದೆ ಯಾವ ಲೆವೆಲ್ಗೆ ಹೋಗಿದೆ ನೋಡಿ ಕಲ್ಲು ತೂರಾಟ ಲಘು ಲಾಠಿ ಚಾರ್ಜ್ ಬಳಿಕ ಈಗ ನಿಷೇಧಾಜ್ಞೆ ಶಿವಮೊಗ್ಗದಲ್ಲಿ ತಾರಕಕ್ಕೇರಿದೆ ಹಿಜಾಬ್ ಕೇಸರಿ ಸಂಘರ್ಷ ಇದರಲ್ಲಿ ಎಲ್ಲರ ಇನ್ವಾಲ್ವ್ಮೆಂಟ್ ಇದೆ ಇನ್ಕ್ಲೂಡಿಂಗ್ ಸರ್ಕಾರ ಇನ್ಕ್ಲೂಡಿಂಗ್ ಸರ್ಕಾರ ಎಲ್ಲರ ಇನ್ವಾಲ್ವ್ಮೆಂಟ್ ಇದೆ ಎಲ್ಲರಿಗೂ ಬೇಕಾಗಿದ್ದೆ ಅದು ಅದೇ ಆಗ್ತಾ ಇದೆ ಎಂಜಾಯ್ ಮಾಡಿ ತಂಡಿಗೆ ಹಾಲು ಕುಡಿದು ಮಲ್ಕೊಳ್ಳಿ ಕಂಡೋರ್ ಮಕ್ಕಳು ಹಾಳಾಗಿ ಹೋಗ್ತಾರೆ ಕಂಡವ್ರ ಮಕ್ಕಳು ಸಪ್ ನೀವು ನಿಮ್ ಮಕ್ಕಳು ಬಿತ್ತಿರೋ ವಿಷ ಬೀಜದಲ್ಲಿ ದೊಡ್ಡ ಮರ ಬೆಳೆಸಿ ಅದರ ಫಲಗಳನ್ನ ನೂರ್ ಜನ್ಮಕ್ಕೆ ತಿನ್ಕೊಂಡು ಆರಾಮಾಗಿ ಬೆಚ್ಚಗಿರಿ